ನಮಸ್ತೆ. ಯಾವ ಗ್ರಾಮ ಪಂಚಾಯತಿ ಆಯ್ಕೆ ಇದ್ದೀರಾ? ಚಿಕ್ಕೂರುಗೋಡು ಗ್ರಾಮ ಪಂಚಾಯತಿ. ನಿಮ್ಮ ಹೆಸರು ಮೇಡಮ್? ಕೋಟೆ ಗೌರಮ್ಮ ಸೇನ. ಸರ್, ನಿಮ್ಮ ಹೆಸರು? ಕೆ ವೆಂಕಟೇಗೌಡ. ಹಾಂ ಸರ್, ಏನಕ್ಕೆ ಅನಿಸ್ತಿದೆ ರಾಜಕೀಯ? ಸರ್, ರಾಜಕೀಯ ಮಾಮೂಲಿ, ನಾವೇನು ಜನರಿಗೆ ಸಹಾಯ ಮಾಡಬೇಕು, ಜನರ ಕಷ್ಟ ಸುಖ ನೋಡಿ ವಿಚಾರಿಸಿ ಅವ್ರ ಕಷ್ಟಗಳೇನು ಅನ್ನೋದು. ಇದೇ ಮೊದಲನೇ ಬಾರಿ ಗೆದ್ದಿದ್ದೀರ ಮೇಡಮ್ ಅವ್ರು ಗೆದ್ದಿದ್ದಾರೆ, ಎಷ್ಟು ಮತ ಅಂತ ತಗೊಂಡಿದ್ದೀರ ಸರ್? ಟೋಟಲ್ ಓಟ್ ನಾವು 360. ಸರ್, ಎಷ್ಟು ಅಂತರದಿಂದ ಗೆದ್ದಿದ್ದೀರ ಸರ್? 127 ಮತಗಳ ಅಂತರ. ಯಾವ ಪಕ್ಷಕ್ಕೆ ಬೆಂಬಲ ನೀಡ್ತಾ ಇದ್ದೀರಾ? ನಾವು ಕಾಂಗ್ರೆಸ್ಗೆ. ರಾಜಕೀಯ ಒಡನಾಟ ಅಂತ ಎಷ್ಟು ವರ್ಷದಿಂದ ಇದೆ ಸರ್? ರಾಜಕೀಯ ಒಡನಾಟ ಜಾಸ್ತಿ ವರ್ಷಗಳಿಂದ ಇದೆ. ಈ ರಾಜಕೀಯ ಬಿಟ್ಟು ಮೇಡಮ್ ಅವರು ಏನಾದರೂ ಒಂದು ಸಂಘ ಸಂಸ್ಥೆ ಗುರುತಿಸ್ಕೊಂಡಿದ್ದಾರೆ ಮೇಡಮ್? ನಂದಿನಿ ಕಾವೇರಿ ಮಹಿಳಾ ಸ್ವಸಹಾಯ ಸಂಘ. ಮತ್ತೆ ಮೇಡಮ್ ಅದ್ರಲ್ಲೇನಾಗಿದ್ರು ಮೇಡಮ್? ಪ್ರತಿನಿಧಿ. ಇನ್ಯಾವುದನ್ನು ಗುರುತಿಸ್ಕೊಂಡಿದ್ರು? ವಿಎಚ್ಎಸ್ ಅಧ್ಯಕ್ಷರು. ಹೌದಲ್ಲ. ನಿಮ್ಮ ವೈಯಕ್ತಿಕ ವೃತ್ತಿ ಏನು ಮಾಡ್ಕೊಂಡಿದ್ದೀರಾ ಸರ್? ಅಗ್ರಿಕಲ್ಚರ್. ಸರ್, ಮೇಡಮ್ ನೀವು? ನಾವು ಹೌಸ್ ವೈಫ್. ಹೌಸ್ ವೈಫ್ ಅಂದ್ರೆ ಸೋಷಿಯಲ್ ವರ್ಕ್ ನಮಗೆ ಕೂಡ ಮಾಡ್ಕೋ ಹೋಗ್ತಾ ಇದ್ದೀವಿ. ಸರ್, ಈಗ 4 ವರ್ಷ ಕಾಲಾವಧಿ ಮುಗಿತಾ ಬಂತು, ಈ 4 ವರ್ಷದಲ್ಲಿ ಏನು ಅಭಿವೃದ್ಧಿ ಮಾಡಿಸಿದ್ರು ಸರ್? ನಾವು ಇವಾಗ ಮನೆಗಳು ಹಾಕ್ತಾ ಇದ್ದೀವಿ, ವಿತ್ ಚರಂಡಿಗಳು, ಜಡ್ ಪಿಯಿಂದ ವರ್ಕ್ಸ್ ಹಾಕ್ಸ್ಕೊಬಿಡ್ತೀವಿ, ತಿ ಪಿ ಎಸ್ ಇಂದ ವರ್ಕ್ಸ್ ಹಾಕ್ಸ್ಕೊಬಿಡ್ತೀವಿ, ತಿರ್ಗ ಅಂಗವಿಕಲರಿಗೆ ಏನು ಸೈಕಲ್ಗಳು ಅವು ಇವೆಲ್ಲ ಕೊಡಿಸ್ತೀವಿ, ತಿರ್ಗ ಪೆನ್ಷನ್ಗಳು, ರೇಷನ್ ಕಾರ್ಡ್ಗಳು ಎಲ್ಲ ಮಾಡ್ತಾ ಇದ್ದೀವಿ. ಇನ್ನೂ 1 ವರ್ಷ ಕಾಲಾವಧಿ ಇದೆ, ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ತಿಳ್ಕೊಂಡು? ನಾವು ಇನ್ನೂ ಚೆನ್ನಾಗಿ ಮಾಡಿದ್ರೆ ಜನ ನೀರಿನ ವ್ಯವಸ್ಥೆ ಮೈನು, ಊರಲ್ಲಿ ಲೈಟ್ಗಳು, ಊರಲ್ಲಿ ಲೈಟ್ ಇಲ್ಲ ಅಂದರೆ ಬಂದು ಕೇಳ್ತಾರೆ, ಅವ್ರಿಗೆ ನಾವು ಸ್ಪಂದಿಸ್ತೀವಿ, ಅವ್ರ ಹತ್ರ ಕಷ್ಟ ಏನಿದ್ರು ಬಂದು ಹೇಳ್ತಾರೆ, ಅವ್ರಿಗೆ ನಾವು ಸಹಾಯ ಮಾಡಿ ಏನು ಇದು ಮಾಡ್ತೀವಿ. ಈ ರಾಜಕೀಯಕ್ಕೆ ಏನೊಂದು ಉದ್ದೇಶ ಇಟ್ಕೊಂಡು ಬಂದಿರ್ತೀರಿ ಸರ್? ನಾವು ಜನಕ್ಕೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಬಂದ್ವಿ. ಅಂದ್ರೆ ಜನಸೇವೆನೇ ನಮ್ಮ ಗುರಿ. ಯಾಕಂದ್ರೆ ಈ ರಾಜಕೀಯಕ್ಕೆ ಬೆನ್ನೆಲುಬಾಗಿ ಯಾರು ಗುರುಗಳು ಅಂತ ಯಾರು ಇದ್ದಾರೆ ಸರ್? ಇದಾರೆ ನಮಗೆ. ನಮಗೆ ಬಲಗೈ ಬಂಡ. ಹೌದಾ ಸರ್? ಅವ್ರಿಗೆ ನಮ್ಮ 24x7 ಮೂಲಕ ಯಾವ್ದಾರು ಒಂದು ಕೃತಜ್ಞತೆಗಳನ್ನ ಅರ್ಪಿಸಿರುತ್ತೆ. ಓಕೆ ಸರ್, ಈ ರಾಜಕೀಯಕ್ಕೆ ನೀವೇ ಮೊದಲಿಗರ, ನಿಮ್ಮ ಮನೆತನವ್ರದ್ದು ಯಾರು? ಫಸ್ಟ್ ನಮ್ದೇ. ಫಸ್ಟ್ ನೀವೇ ಪ್ರವೇಶ ಎಲ್ಲ ಅಪ್ಸಿಯಲ್ಲ ಅವ್ರ ರಾಜಕೀಯಕ್ಕೆ ಬರಕ್ ಆಗಲ್ಲ ಸರ್. ನಿಮ್ ಮೇಡಮ್ಗೆ ಆದ್ರೆ ನಿಮ್ಗೆ ಆದ್ರೂ ಕೂಡ ಟಿ ಪಿ ಜೆಡ್ ಪಿ ಅಲ್ಲಿ ಸ್ಪರ್ಧೆ ಮಾಡ್ಬೇಕು ಅಂತ ಏನಾದ್ರು ಇದೆಯಾ ಸರ್? ಮುಂದೆ ಯೋಚನೆ ಮಾಡೋಣ, ಅದು ಈಗ ಸದ್ಯಕ್ಕೆ ಬೇಡ. ಪಂಚಾಯತಿ ಇದ್ರಲ್ಲಿ ಇದ್ದೀವಿ ನಾವು, ಮುಂದೆ ಅದ್ರ ಮುಂದೆ ಯೋಚನೆ ಇನ್ನ ಇಲ್ಲ ಸರ್. ನಿಮ್ಮ ಗ್ರಾಮಕ್ಕೆ ಯಾವ್ದಾದ್ರು ಒಂದು ದೊಡ್ಡ ಮಟ್ಟದಲ್ಲಿ ಅಂದ್ರೆ MLA MP ಕಡೆಯಿಂದ ಅನುದಾನವನ್ನು ತಂದು ನಿಮ್ಮ ಗ್ರಾಮಕ್ಕೆ ಅಭಿವೃದ್ಧಿ ಮಾಡ್ಬೇಕು ಅಂತ ಏನಾದ್ರು ತಿಳ್ಕೊಂಡಿದ್ದೀವಿ? ಮಾಡ್ತಾ ಇದ್ದೀವಿ. ಮಟ್ಟದಲ್ಲಿ ಅನುದಾನ ತಂದು ನಿಮ್ಮ ಗ್ರಾಮಕ್ಕೆ ಅಭಿವೃದ್ಧಿ ಮಾಡ್ಬೇಕು ಅಂತ ಅನ್ಕೊ ಸರ್. ಇವಾಗ ಜೆಡ್ ಪಿ ಅಥವಾ ಟಿ ಪಿ ಲಿ ನಿಮ್ಮ ಗ್ರಾಮಕ್ಕೆ ಏನ್ ಅನುದಾನ ತಂದು ಮಾಡಿದಿರಾ ಸರ್? ಅಷ್ಟೇ, 10 ಲಕ್ಷದ ಮೊನ್ನೆ ಜೆಡ್ ಪಿ ಇಂದ 10 ಲಕ್ಷದ ಹಾಕ್ಸಿದ್ವಿ. ಮೊನ್ನೆ MLA ಅವರು ಅರ್ಧ ಇದು CC ರಸ್ತೆ ವಿತ್ ಚರಂಡಿಗೆ 6 ಲಕ್ಷ ಹಾಕ್ಸಿದ್ವಿ. ಮೊನ್ನೆ ಬೋರ್ವೆಲ್ ಇರಲಿಲ್ಲ, ಬೋರ್ವೆಲ್ MLA ಅವ್ರ ಹತ್ರ ಹೋಗಿ MLA ಅವ್ರನ್ನ ಕೇಳ್ಕೊಂಡು ಮಾಡಿಸಿದ್ವಿ. ತಿರುಗಿ ಇದು ಯಾವುದು ಗಂಗಾ ಕಲ್ಯಾಣ ಯೋಜನೆ, ಇವತ್ತು ಬೆಳಿಗ್ಗೆ ಹೋಗಿ ಒಂದು ಬೋರ್ವೆಲ್ಗೆ ಲೆಟ್ರ್ ತಗೊಂಡು ಬಂದು ಅವ್ರು ಕೊಟ್ಟಿದ್ವಿ. ಸರ್, ನಿಮಗೆ ರಾಜಕೀಯ ಗುರುಗಳು ಅಂತಿದ್ದಾರೆ ಅಂತ ಹೇಳಿದ್ರೆ ನೀವು ಸರ್, ಅವ್ರಿಗೆ ನಮ್ಮ 24x7 ಕರ್ನಾಟಕ ಡಾಟ್ ಕಾಮ್ ಮೂಲಕ ಏನಂತ ಹೇಳ್ತೀರಾ ಸರ್ ಅವ್ರಿಗೆ? ನಮ್ಮ ಕೃತಜ್ಞತೆಗಳು ಸರ್. ಅವ್ರ ಹೆಸರು? NT ಬಾಬು ರೆಡ್ಡಿ ಅಂತ. ನಮ್ಮ ಬೆಂಬಲಿಸ್ತ ಬಂದ ಅವ್ರಿಗೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಅವರಿರೋ ತನಕ ನಾವು ಅವ್ರ ಬೆನ್ನೆಲುಬಾಗಿ ನಾವಿರ್ತೀವಿ. ಓಕೆ ಸರ್. ನಿಮ್ಮ ಇದು ಉಳಿದ ಸದಸ್ಯರಿಗೆ, ನಿಮ್ಮ ಗ್ರಾಮ ಪಂಚಾಯತಿ ಉಳಿದ ಸದಸ್ಯರಿಗೆ ಯಾವ ರೀತಿ ಒಂದು ಸಂದೇಶ ಹೇಳಕ್ಕೆ ಇಷ್ಟಪಡ್ತೀರ? ನಾವೆಲ್ಲ ಕರೆಕ್ಟಾಗಿ ಎಲ್ಲ ಜನರಿಗೆ ಸಹಾಯ ಮಾಡ್ರಿ, ಬಂದಿದ್ದಣ ದುರುಪಯೋಗ ಮಾಡ್ದಿರಂಗೆ ಒಳ್ಳೆ ಅಭಿವೃದ್ಧಿ ಮಾಡಿ ಜನರಿಗೂ ಅನುಕೂಲ ಮಾಡೋಣ. ಸರ್, ನಿಮ್ಗೊಂದು ಕಡೆದಾಗ ಒಂದು ಪ್ರಶ್ನೆ. ನೀವು ಈ ರಾಜಕೀಯಕ್ಕೆ ಬರಲು ನಿಮ್ಮ ಗ್ರಾಮದ ಜನರೇ ಕಾರಣ, ಯಾಕಂದ್ರೆ ನೀವು ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾರೆ ಕಾರಣ, ಅವ್ರಿಗೆ ಯಾವ ರೀತಿ ನಮ್ಮ 24x7 ಕರ್ನಾಟಕ ಡಾಟ್ ಕಾಮ್ ಮೂಲಕ ಯಾವ ರೀತಿ ಒಂದು ಕೃತಜ್ಞತೆ ಕೃತಜ್ಞತೆಗಳು ಅಂದ್ರೆ ಅವರಿಂದನೇ ನಾವು ಇವತ್ತು ಇದಕ್ಕೆ ಬಂದಿರೋದು, ಅವರು ಅವ್ರಿಗೆ ಚಿರಋಣಿ ಆಗಿರ್ತೀವಿ. ಈ ರೀತಿ ಹೇಳಕ್ಕೆ ಇಷ್ಟಪಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಅವರು ಒಂದು ಗ್ರಾಮದ ಅಭಿವೃದ್ಧಿಯನ್ನು ಮಾಡಿ ಜನರಿಗೋಸ್ಕರನೇ ಅವರು ತಮ್ಮ ಜೀವ ಇದು ಮಾಡ್ತಾ ಇದ್ದಾರೆ ಅವ್ರಿಗೆ.